ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡ್ತಾ ಇದೀವಿ ಶಿವರಾತ್ರಿ ಹಬ್ಬದ ಬಗ್ಗೆ ಮಹಾಶಿವರಾತ್ರಿ ಬಗ್ಗೆ ಮಹಾಶಿವರಾತ್ರಿ ಅಂದ್ರೆ ಏನು ಶಿವನ ಪೂಜೆ ಮಾಡೋದು ಜಾಗರಣೆ ಮಾಡೋದು ಉಪವಾಸ ಮಾಡೋದು ಇದು ಬಿಟ್ರೆ ನಿಮಗೆ ಇನ್ನಷ್ಟು ಏನಾದರೂ ಮಹತ್ವಗಳು ಗೊತ್ತಾ ಸೋ ಇದು ನಿಮಗೆ ಸಾಕಷ್ಟು ವಿಷಯಗಳು ಇನ್ನು ಗೊತ್ತಿರಲಿಕ್ಕಿಲ್ಲ ಸೋ ಅದನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ ವೇದಬ್ರಹ್ಮಶ್ರೀ ಶ್ರೀ ಹರಿಶಾಸ್ತ್ರಿ ಗುರುಜಿಗಳು ಸೋ ಬನ್ನಿ ಹಾಗಿದ್ರೆ ಅವರನ್ನ ಕೇಳೋಣ ಶಿವರಾತ್ರಿ ಹಬ್ಬದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಗುರುಜಿಗಳ ನಮಸ್ಕಾರ ಮೊದಲನೇದಾಗಿ ಶಿವರಾತ್ರಿ ಮಹಾಶಿವರಾತ್ರಿ ಈ ಒಂದು ಎರಡು ಪದಗಳ ಅರ್ಥ ಏನು ಅಂತ ಫಸ್ಟ್ ನಮ್ಮ ಇವರಿಗೆ ಹೇಳಿಬಿಡಿ ಜಗತ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಅಂತ ಹೇಳ್ತಾರೆ ಅಂದ್ರೆ ಜಗತ್ತಿಗೆ ತಂದೆ ತಾಯಿ ಪಾರ್ವತಿ ಪರಮೇಶ್ವರ ಆದ್ರಿಂದ ಪ್ರತಿ ತಿಂಗಳು ನಮಗೆ ಶಿವರಾತ್ರಿ ಬರುತ್ತೆ ಅದನ್ನ ಮಾಸ ಶಿವರಾತ್ರಿ ಅಂತ ಹೇಳ್ತೀವಿ ನಾವು ಆದ್ರೆ ಈ ಒಂದು ಮಹಾಶಿವರಾತ್ರಿ ಅನ್ನುವಂಥದ್ದು ಬಹಳಷ್ಟು ವಿಶೇಷ ಅದು ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಪರಶಿವನಿಗೆ ಬಹಳಷ್ಟು ಪ್ರೀತಿಯಾಗಿರ್ತಕ್ಕಂಥ ದಿನವಾದ್ದರಿಂದ ಈ ದಿನದ ಆಚರಣೆಗಳು ಬಹಳಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದೆ ಮತ್ತು ಸಾಕ್ಷಾತ್ ಪರಮೇಶ್ವರನೇ ಭೂಮಿಗೆ ಬಂದು ಭಕ್ತರ ಜೊತೆ ಇದ್ದು ಆಶೀರ್ವಾದವನ್ನು ಮಾಡುವಂಥ ದಿನ ಇವತ್ತಾದ್ದರಿಂದ ಬಹಳಷ್ಟು ಶುಭ ಫಲ ಹಾಗಾಗಿ ಮಾಸ ಶಿವರಾತ್ರಿ ಮಹಾಶಿವರಾತ್ರಿಗೆ ಬಹಳಷ್ಟು ವ್ಯತ್ಯಾಸಗಳಿದೆ ಪ್ರತಿ ತಿಂಗಳು ಬರುವಂಥದ್ರಲ್ಲಿ ಶಿವದೀಕ್ಷೆ ಇರತಕ್ಕಂಥದ್ದು ಸಂತೋಷ ಈ ಮಹಾಶಿವರಾತ್ರಿಯ ದೀಕ್ಷೆ ಇನ್ನಷ್ಟು ಪ್ರಬಲವಾಗಿರಬೇಕು ವಿಶೇಷವಾಗಿರಬೇಕು ಅಂತ ಹೇಳ್ಬೋದು ಓಕೆ ಇವಾಗ ಶಿವರಾತ್ರಿ ಅಂತಂದ್ರೆ ರಾತ್ರಿನೇ ಯಾಕೆ ಶಿವ ದಿನ ಅಂತ ಯಾಕೆ ಹೇಳಲ್ಲ ರಾತ್ರಿ ಅಂತಂದ್ರೆ ಏನ್ ಮಹತ್ವ ಇದೆ ಇದಕ್ಕೆ ಅಂತ ಬಹಳ ಒಳ್ಳೆ ಪ್ರಶ್ನೆ ಇದು ಯಾಕೆಂತಂದ್ರೆ ನಾವು ಸಾಧಾರಣವಾಗಿ ನವರಾತ್ರಿಗಳು ಅಂತ ಮಾತಾಡ್ತೀವಿ ಶಿವರಾತ್ರಿ ಅಂತ ಮಾತಾಡ್ತೀವಿ ಏನು ಈ ರಾತ್ರಿಯ ಪೂಜೆ ವಿಶೇಷತೆ ಏನು ಅಂತಂತಂದ್ರೆ ಈ ರಾತ್ರಿಯ ಸಮಯದಲ್ಲೇ ಪರಮೇಶ್ವರನ ಲಿಂಗ ಉದ್ಭವವಾದಂಥದ್ದು ಹಾಗಾಗಿ ಬ್ರಹ್ಮ ವಿಷ್ಣು ಇಬ್ಬರು ಕೂಡ ಯಾರು ದೊಡ್ಡವರು ಅನ್ನುವಂಥ ಒಂದು ಪರೀಕ್ಷೆಯನ್ನು ಮಾಡುವಂಥ ಸಮಯದಲ್ಲಿ ಪರಮೇಶ್ವರ ಲಿಂಗ ರೂಪವನ್ನು ಧರಿಸಿ ಆದಿ ಅಂತ್ಯ ಇಲ್ಲದೆ ಇದ್ದಷ್ಟು ದೊಡ್ಡ ರೀತಿಯಲ್ಲಿ ಉದ್ಭವವಾಗುತ್ತೆ ಆವಾಗ ಬ್ರಹ್ಮಲೋಕ ಹಂಸವಾಹನವನ್ನು ಹೇಳಿ ಬ್ರಹ್ಮದೇವ ಊರ್ಧ್ವ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ ಶಿವನ ಒಂದು ಅಂತ್ಯ ಎಲ್ಲಿದೆ ನೋಡೋಣ ಅಂತ ಪಾತಾಳ ಲೋಕಕ್ಕೆ ವರಾಹ ಮೂರ್ತಿಯ ರೂಪದಲ್ಲಿ ಮಹಾವಿಷ್ಣು ಹೋಗ್ತಾನೆ ಎಲ್ಲೇ ಹೋದರೂ ಕೂಡ ಅಂತ್ಯ ಕಾಣೋದಿಲ್ಲ ಅಂತ್ಯ ಕಾಣದೇ ಇರತಕ್ಕಂಥ ಏಕೈಕ ಒಂದು ಶುಭವಾದಂಥದ್ದು ಸಂಕೇತ ಈ ಒಂದು ಲಿಂಗ ರೂಪ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಪರಮೇಶ್ವರನ ಲಿಂಗ ರೂಪವನ್ನು ದರ್ಶನ ಮಾಡುವಂಥದ್ದು ಲಿಂಗ ರೂಪದಲ್ಲೇ ಭಗವಂತನಿಗೆ ಪೂಜೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಅಂತ ಹೇಳ್ತೀವಿ ಹಾಗಾಗಿ ಶಿವರಾತ್ರಿಯ ಮಹೋತ್ಸವ ಮಾತ್ರ ಅಲ್ಲದೆ ಪ್ರತಿನಿತ್ಯ ಮಹೋತ್ಸವದಲ್ಲೂ ಕೂಡ ಶಿವನಿಗೆ ಲಿಂಗ ಪೂಜೆ ಅನ್ನುವಂಥದ್ದು ಬಹಳಷ್ಟು ವಿಶೇಷ ಅಂತ ಹೇಳ್ಬೋದು ಇವಾಗ ಶಿವರಾತ್ರಿ ದಿನ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಜಾಗರಣೆ ಅಂತ ಆದ್ರೆ ಈ ಜಾಗರಣೆ ಯಾಕೆ ಮಾಡಬೇಕು ಜೊತೆಗೆ ಉಪವಾಸ ಮಾಡ್ಲೇಬೇಕಾ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾ ಇದ್ರ ಬಗ್ಗೆ ಏನು ಅಂತ ಸಾಕಷ್ಟು ವೀಕ್ಷಕರು ಆಕ್ಚುಲಿ ಅವ್ರ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ ಏನಕ್ಕೆ ಮಾಡ್ಬೇಕು ಅಂತ ತುಂಬಾ ಜನ ಗೊತ್ತಿಲ್ಲ ಎಲ್ಲರಿಗಿರ್ತಕ್ಕಂಥ ಸಂದೇಹ ಇದೆ ಯಾಕೆಂತಂದ್ರೆ ಜಾಗರಣೆ ಮತ್ತು ಉಪವಾಸ ಬಂದಾಗ ಈ ಕಾಲಕ್ಕೆ ತುಂಬಾ ಭಯ ಪಡ್ತಾ ಇದಾರೆ ಯಾರು ಭಕ್ತಿಯಿಂದ ಮಾಡ್ತಾ ಇಲ್ಲ ಏನಾಗುತ್ತೆ ಅಯ್ಯೋ ರಾತ್ರಿ ಎಲ್ಲ ನಿದ್ರೆ ಕೆಡಬೇಕಾ ಅನ್ನುವಂಥದ್ದು ಒಂದು ಮನಸ್ಸಿಗೆ ಅವ್ರಿಗಾದ್ರೆ ಎರಡನೇದು ಹೊಟ್ಟೆಗೆ ಏನು ಇಲ್ಲ ಅಂದ್ರೆ ಸುಸ್ತಾಗುತ್ತಾ ಅದರಿಂದ ಆರೋಗ್ಯ ಕೆಡುತ್ತಾ ಅಂತ ಯೋಚನೆ ಮಾಡುವಂಥವ್ರು ಹೆಚ್ಚು ಹಾಗಾಗಿ ಎರಡು ವಿಚಾರದಲ್ಲಿ ನಾನು ಮೊದಲನೇ ವಿಚಾರ ಹೇಳ್ತೀನಿ ನೋಡಿ ಜಾಗರಣೆ ಅನ್ನುವಂಥದ್ದು ಈ ಮಹಾಶಿವರಾತ್ರಿಯಲ್ಲಿ ಖಂಡಿತ ಮಾಡಲೇಬೇಕು ಯಾಕೆಂತಂದ್ರೆ ನಮ್ಮ ಕಣ್ಣುಗಳು ಸದಾಕಾಲ ಸುಖವನ್ನು ಅನುಭವಿಸುತ್ತೆ ರಾತ್ರಿ ನಿದ್ದೆ ಮಾಡಿದಾಗ ನಮಗೆ ಕಣ್ಣಿಗೆ ವಿಶ್ರಾಂತಿಯನ್ನು ಕೊಡ್ತೀವಿ ಬೆಳಗ್ಗೆ ಇದ್ದಾಗ ಕಣ್ಣಿಗೆ ಸುಖ ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಿದ್ದಾಗ ಆ ಕಣ್ಣಿಗೂ ಯಾವ ರೀತಿ ಅಂತ ಕಷ್ಟ ಬರಬಹುದು ಕಷ್ಟ ಅಂತಂದ್ರೆ ಜೀವನದಲ್ಲಿ ಹೇಗಿರುತ್ತೆ ಅನ್ನುವಂಥ ತೋರಿಸ್ಕೊಡೋದೇ ಈ ಮಹಾಶಿವರಾತ್ರಿ ಹಾಗಾಗಿ ಜಾಗರಣೆಯನ್ನು ಮಾಡಬೇಕು ಒಂದು ನಮ್ಮ ಕಣ್ಣಿಗಿರ್ತಕ್ಕಂಥ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು ಜೊತೆಗೆ ಪರಶಿವನ ಸಂಪೂರ್ಣ ಅನುಗ್ರಹ ಯಾಮ ಪೂಜೆಯಲ್ಲಿ ಸಿಗೋದ್ರಿಂದ ನಾವು ಆ ಒಂದು ಜಾಗರಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅದರ ಎರಡನೇ ವಿಚಾರ ಏನಪ್ಪಾ ಅಂದರೆ ಈ ಉಪವಾಸ ಈ ಉಪವಾಸದ ವಿಚಾರವಾಗಿ ಹಲವಾರು ಜನ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಉಪವಾಸ ಅಂತಂದ್ರೆ ಏನೂ ಕುಡಿದೆ ಒಂದೊಟ್ಟ ನೀರು ಕುಡಿದೆ ಪರಶಿವನ ಆರಾಧನೆ ಮಾಡುವಂಥದ್ದು ಅದು ಖಂಡಿತವಾಗ್ಲೂ ತಪ್ಪಾಗಿರ್ತಕ್ಕಂಥ ವಿಚಾರ ಉಪವಾಸ ಅಂತಂದ್ರೆ ಭಗವಂತನ ಸಮೀಪ ವಾಸ ಮಾಡುವಂಥದ್ದನ್ನ ನಾವು ಉಪವಾಸ ಅಂತ ಕರಿತೀವಿ ಹಾಗಂತೇನು ಹೊಟ್ಟೆ ತುಂಬಾ ಬಂದು ಊಟ ಮಾಡಿ ನೀವು ಆರಾಧನೆ ಮಾಡಿ ಅಂತಲ್ಲ ಈ ಕಡೆ ಹಸಿವೂ ಇರಬಾರದು ಆ ಕಡೆ ಹೊಟ್ಟೆ ತುಂಬಾನೂ ಇರಬಾರದು ಹೊಟ್ಟೆ ತುಂಬಾ ಊಟ ಮಾಡಿದಾಗ ನಿದ್ರೆ ಬರುತ್ತೆ ಹಸುವಿದ್ದಾಗ ಗಮನವೆಲ್ಲ ಹೊಟ್ಟೆ ಕಡೆ ಹೋಗುತ್ತೆ ಹಾಗಾಗಿ ನಮಗೆ ಭಗವಂತನ ಮೇಲೆ ಭಕ್ತಿ ಇರೋದಿಲ್ಲ ಅನ್ನುವಂಥದ್ದು ಹೇಳುತ್ತೆ ನೀವೇನೇ ತಗೊಂಡ್ರು ಕೂಡ ಅವತ್ತಿನ ದಿನ ನೀರಿಗೆ ದೋಷ ಇಲ್ಲ ಹಾಲಿಗೆ ದೋಷ ಇಲ್ಲ ಜೊತೆಗೆ ವಯಸ್ಸಾದವರು ರೋಗಗ್ರಸ್ತರು ಮತ್ತು ಮಕ್ಕಳು ಗರ್ಭಿಣಿ ಸ್ತ್ರೀ ಇಂಥವರೆಲ್ಲ ಸರಳ ಪ್ರಮಾಣದ ಹಣ್ಣನ್ನು ಅವಲಕ್ಕಿಯನ್ನು ಏನಾದರೂ ಒಂದು ಸ್ವಲ್ಪ ತಗೊಂಡು ಭಗವಂತನ ಆರಾಧನೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉಪವಾಸ ಜಾಗರಣೆ ಅನ್ನೋದಕ್ಕಿಂತ ಭಗವಂತನ ಸಮೀಪ ಇದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಆರಾಧನೆ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಭಯವನ್ನು ಹೊಂದಿ ದೇವಸ್ಥಾನಕ್ಕೆ ಹೋಗಬೇಡಿ
ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಜಾಗರಣೆ ಮತ್ತೆ ಉಪವಾಸದ ಫಲ ನೀವೇ ಅನುಭವಿಸ್ತೀರಾ. ಈಗ ಪ್ರತಿ ವರ್ಷ ಶಿವರಾತ್ರಿ ಅನ್ನೋದು ಯಾವ ಸಮಯದಲ್ಲಿ ಬರುತ್ತೆ ಹೇಗೆ ಗೊತ್ತಾಗುತ್ತೆ ಜನರಿಗೆ ಅಂದ್ರೆ ಅಕಸ್ಮಾತ್ ಇವಾಗ ಯಾರೋ ಮೂರನೇ ಅವರು ಹೇಳಿರ್ತಾರೆ ಓ ಇವತ್ತು ಶಿವರಾತ್ರಿ ಹಬ್ಬ ಅಂತ ಗೊತ್ತಿರುತ್ತೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ. ಪ್ರತಿ ತಿಂಗಳಲ್ಲೂ ಕೂಡ ನಮಗೆ ಮಾಸ ಶಿವರಾತ್ರಿ ಬರುತ್ತೆ ಚತುರ್ದಶಿ ದಿನ ನಾವು ಮಾಸ ಶಿವರಾತ್ರಿ ಅಂತ ಹೇಳ್ತೀವಿ. ಆದ್ರೆ ಈ ಮಹಾಶಿವರಾತ್ರಿ ಮಾತ್ರ ಯಾಕೆ ನಮಗೆ ವಿಶೇಷ ಅಂತಂದ್ರೆ ಸಾಕ್ಷಾತ್ ಲಿಂಗ ಉದ್ಭವ ಆದಂತ ದಿನ ಇವತ್ತು ಆದ್ರಿಂದ ಅಂದ್ರೆ ವಿಶೇಷವಾಗಿ ನಾವು ಏನ್ ಹೇಳ್ತೀವಿ ಮಾಘ ಮಾಸ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡು ಪಕ್ಷಗಳಿರುತ್ತೆ. ಅದರಲ್ಲಿ ಅಮಾವಾಸ್ಯೆಗೆ ಮೊದಲು ಬರುವಂತಹ ಒಂದು ಪಕ್ಷ ಏನಿದೆ ಅದನ್ನ ನಾವು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಪೌರ್ಣಮಿಗೆ ಮೊದಲು ಬರತಕ್ಕಂಥದ್ದು ಶುಕ್ಲ ಪಕ್ಷ. ಮಾಘ ಕೃಷ್ಣ ಚತುರ್ದಶಿ ಅಂದು ನಮಗೆ ವಿಶೇಷವಾಗಿ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ಮಾಘ ಮಾಸ ಅನ್ನುವಂಥದ್ದೇ ವಿಶೇಷವಾದ ಮಾಸ. ಎಲ್ಲರೂ ಕಾಯ್ತಾ ಇರ್ತಾರೆ ಮಾಘ ಸ್ಥಾನಗಳಿಗೆ ಕಾಯ್ತಾ ಇರ್ತಾರೆ ಮತ್ತೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇರುತ್ತೆ. ಜೊತೆಗೆ ಸೂರ್ಯ ಬಂದು ತನ್ನ ದಿಕ್ಕನ್ನು ಬದಲಾಯಿಸಿ ಉತ್ತರದ ಭಾಗಕ್ಕೆ ಬರ್ತಾ ಇರ್ತಾನೆ. ಎಲ್ಲವೂ ಕೂಡ ಶುಭವನ್ನು ಮಾಡುವಂತಹ ಸಮಯ ಇದು. ಪ್ರಕೃತಿ ಕೂಡ ಸ್ಪಂದಿಸುವಂತಹ ಒಂದು ಸಮಯ ಇದು ಎಲ್ಲಾ ಶುಭ ಕಾರ್ಯಗಳಿಗೂ ಕೂಡ. ಹಾಗಾಗಿ ಈ ಮಾಘ ಮಾಸ ಅನ್ನುವಂಥದ್ದೇ ವಿಶೇಷ. ಆ ಮಾಘ ಮಾಸದಲ್ಲಿ ಶಿವಾರಾಧನೆ ಮಾಡುವಂಥದ್ದು ಇನ್ನಷ್ಟು ವಿಶೇಷ. ಆ ಶಿವಾರಾಧನೆ ಮಾಡೋದಕ್ಕೆ ಒಳ್ಳೆ ವೇದಿಕೆ ಆಗಿರ್ತಕ್ಕಂತಹ ಒಂದು ದಿನ ಯಾವುದಪ್ಪ ಅಂದ್ರೆ ಅದು ಮಹಾಶಿವರಾತ್ರಿ. ಹಾಗಾಗಿ ಈ ಮಹಾಶಿವರಾತ್ರಿ ಮಾಘ ಮಾಸ ಪ್ರತಿ ಸಲ ಕೂಡ ಇದರಲ್ಲಿ ಚೇಂಜಸ್ ಇರಲ್ಲ. ನಮ್ಗೆ ಇಂಗ್ಲಿಷ್ ಡೇಟ್ ಅಲ್ಲಿ ಚೇಂಜ್ ಬರ್ಬೋದು, 1ನೇ ತಾರೀಕು ಅಂತ ಬರ್ಬೋದು, 3ನೇ ತಾರೀಕು ಅಂತ ಬರ್ಬೋದು, 10ನೇ ತಾರೀಕು ಅಂತ ಬರ್ಬೋದು. ಆದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪಂಚಾಂಗದ ಅನುಸಾರವಾಗಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಘ ಕೃಷ್ಣ ಅಂದ್ರೆ ಮಾಘ ಬಹುಳ ಚತುರ್ದಶಿ ದಿನ ರಾತ್ರಿಯೇ ವಿಶೇಷವಾಗಿ ಶಿವರಾತ್ರಿ ಆಚರಣೆ ಪ್ರತಿ ವರ್ಷವೂ ಕೂಡ ಮಾಡುವಂತದ್ದಾಗಿರುತ್ತೆ. ಓಕೆ, ಇವಾಗ ಇನ್ನೊಂದು ಎಲ್ಲರಲ್ಲೂ ಮೂಡುವಂತ ಒಂದು ಕಾಮನ್ ಪ್ರಶ್ನೆ ಏನಂದ್ರೆ ಈಗ ಎಲ್ಲರೂ ಕೆಲಸ ಮಾಡೋದ್ರಿಂದ ಯಾರಿಗೂ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಎಲ್ಲಾರ್ಗು ಒಂದು ಮನಸ್ಸಲ್ಲಿ ಶಿವರಾತ್ರಿ ದಿನ ಶಿವನ ದರ್ಶನ ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಏನೋ ಇದಾಗತ್ತೆ ಅಥವಾ ಪಾಪ ಸುತ್ಕೊಳ್ಳುತ್ತೆ ಆ ಥರ ಎಲ್ಲ ಒಂದಷ್ಟು ಏನೇನೋ ಮೂಢನಂಬಿಕೆಗಳ ಅಥವಾ ಒಂದು ನಂಬಿಕೆಗಳಿರ್ಬೋದು. ಸೊ ಅಂಥವ್ರಿಗೆಲ್ಲ ಏನ್ ಹೇಳ್ತೀರಾ, ಹೇಗೆ ಏನ್ ಮಾಡ್ಬೇಕು ಅಂತ? ಖಂಡಿತವಾಗ್ಲು ಈ ಪ್ರಶ್ನೆ ಹಲವಾರು ಜನಕ್ಕೆ ಜ್ಞಾನೋದಯ ಆಗುತ್ತೆ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಮೂಢನಂಬಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಇರಬಾರದು. ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರದು. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಗುರುಗಳ ಪಾದವನ್ನು ತೊಳಿರಿ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಪನ್ನೀರಲ್ಲಿ ತೊಳಿರಿ, ಹಾಲಲ್ಲಿ ತೊಳಿರಿ, ಏನಾದರೂ ಮಾಡಿ ಗುರುಗಳ ಪಾದವನ್ನು ತೊಳೆದು ಗುರುಗಳಿಗೆ ನಮಸ್ಕಾರ ಮಾಡಿ. ಆದರೆ ಪಾದ ತೊಳೆದಂಥ ನೀರನ್ನು ಹಾಲನ್ನು ಕುಡಿಬೇಕು ಅಂತಂದ್ರೆ ಅದನ್ನ ನಾವು ಮೂಢನಂಬಿಕೆ ಅಂತ ಹೇಳ್ತೀವಿ. ಗುರುಗಳ ಸೇವೆ ಮಾಡೋದು ಒಳ್ಳೇದು, ಆದರೆ ಆ ನೀರನ್ನು ಕುಡಿಯುವಂಥದ್ದಿದೆಯಲ್ಲ ಅದು ಮೂಢನಂಬಿಕೆ. ಆ ಥರ ಮೂಢನಂಬಿಕೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬಾರದು. ಇನ್ನು ಈ ಶಿವನನ್ನು ಆರಾಧನೆ ಮಾಡಲಿಲ್ಲ, ಶಿವನ ದರ್ಶನ ಮಾಡಲಿಲ್ಲ ಮಹಾಶಿವರಾತ್ರಿ, ಅಯ್ಯೋ ಮುಂದಿನ ಜನ್ಮಕ್ಕೆ ಮತ್ತೆ ಏನಾದರೂ ಒಂದು ಉದ್ಭವ ಆಗುತ್ತೆ ನಮಗೆ ಸಮಸ್ಯೆಗಳು. ಈಗ ಸಾಧಾರಣವಾಗಿ ಏನು ಹೇಳ್ತೀವಿ ಜ್ಯೋತಿಷ್ಯರು, ನಾವು ಜಾತಕ ತೊಗೊಳ್ಳೋದಾಗ ಪೂರ್ವ ಜನ್ಮದಲ್ಲಿ ಏನು ಪುಣ್ಯ ಮಾಡಿಲ್ಲಪ್ಪ, ಈ ಜನ್ಮದಲ್ಲಿ ನೀನು ಅನುಭವಿಸ್ತಾ ಇದೆಯಾ ಅನ್ನೋಂಥ ವಾಕ್ಯಗಳನ್ನು ಕೇಳಿರ್ತೀವಿ. ಹಾಗಾಗಿ ಈ ಜನ್ಮದಲ್ಲಿ ನಾವು ಏನಾದರೂ ಶುಭ ಮಾಡಬೇಕು, ಶುಭ ಮಾಡಿ ನಾವು ಮೋಕ್ಷವನ್ನು ಪಡಿಬೇಕು, ಮುಂದಿನ ಜನ್ಮ ಬೇಡ, ಪುನರಪಿ ಜನನವೂ ಬೇಡ, ಪುನರಪಿ ಮರಣವೂ ಬೇಡ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ತಗೊಂಡು ಈ ಜನ್ಮದಲ್ಲಿ ಎಷ್ಟಾಗುತ್ತೋ ದಾನ ಧರ್ಮ ಎಲ್ಲವನ್ನು ನಾವು ಮಾಡಬೇಕು ಅಂತ ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಅದೇ ಶಾಸ್ತ್ರ ಹೇಳುತ್ತೆ, ಅದೇ ನಮ್ಮ ಭಾರತೀಯ ಸಂಪ್ರದಾಯ ಸಂಸ್ಕೃತಿ. ವಿಶೇಷವಾದಂಥ ಈ ಶಿವರಾತ್ರಿ ದಿನ ಶಿವನ ದರ್ಶನ ಮಾಡಲೇಬೇಕು. ಅದನ್ನು ನೀವು ಮನಸ್ಸಲ್ಲಿ ಹೇಗೆ ನೋಡಿ, ಈಗ ಬೆಳಗ್ಗೆ ಹೊಟ್ಟೆ ಹಸಿವಾಗ್ತಿರುತ್ತೆ, ಟಿಫನ್ ಮಾಡ್ತೀರಾ, ಮಧ್ಯಾಹ್ನ ಊಟ ಮಾಡ್ತೀರಾ, ರಾತ್ರಿ ಊಟ ಮಾಡ್ತೀರಾ, ವರ್ಷವಿಡೀ ನಿಮ್ಮ ಒಂದು ಸ್ವಾರ್ಥದ ಜೀವನವನ್ನು ಅನುಭವಿಸ್ತಾ ಇರ್ತೀರಾ. ಆದರೆ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಂತಂದ್ರೆ ಯಾಕೆ ಹೋಗಬಾರ್ದು? ಕೆಲಸಗಳನ್ನು ಬಿಟ್ಟು ಹೋಗಿ ಬನ್ನಿ, ತಪ್ಪೇನಿಲ್ಲ. ಹಾಗಂತೆ ದಿನಪೂರ್ತಿಯಲ್ಲಿ ಇರಿ ಅಂತ ಕೂಡ ಹೇಳಿಲ್ಲ. ನಿಮಗೆ ಅವಕಾಶಗಳಿದ್ದರೆ, ಅನುಕೂಲಗಳಿದ್ದರೆ ಖಂಡಿತ ನೀವು ಜಾಗರಣೆ ಮಾಡಿ, ಉಪವಾಸನ ಮಾಡಿ, ಶಿವನ ಆರಾಧನೆ ಮಾಡಿ. ಈ ಅನುಕೂಲಗಳಿಲ್ಲ ಅಂದರೆ ಕನಿಷ್ಠ ಪಕ್ಷ ಭಗವಂತನ ದರ್ಶನ ಮಾಡಿ, ಮೂಢನಂಬಿಕೆ ಇಟ್ಕೊಂಡು ಅಯ್ಯೋ ದೇವಸ್ಥಾನ ದರ್ಶನ ಮಾಡಲಿಲ್ವಲ್ಲ, ನನಗೇನೋ ಸಮಸ್ಯೆಗಳಾಗ್ಬಿಡುತ್ತೆ, ಮಾನವ ದಿನ ಏನೋ ಆಯಿತು, ಸುಮ್ಮನೆ ಬಿದ್ದೋದ್ರು, ನಿನ್ನೆ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿಲ್ಲ ಶಿವರಾತ್ರಿ, ಹಾಗಾಗಿ ಇವತ್ತು ಬಿದ್ದೋದೆ, ಈ ಥರದ್ದೆಲ್ಲ ಮೂಢನಂಬಿಕೆ ಇಟ್ಕೊಂಬೇಡಿ. ಸೊ ಈಗ ಎಲ್ಲರಲ್ಲೂ ಇನ್ನೊಂದು ಕುತೂಹಲದ ಪ್ರಶ್ನೆ ಅಂದ್ರೆ, ಶಿವನನ್ನ ಸಾಕಷ್ಟು ಎಲ್ಲಾ ಕಡೆಯಲ್ಲೂ ನಾವು ಪ್ರತಿಮೆಯ ರೂಪದಲ್ಲಿ ನೋಡೋದೇ ಇಲ್ಲ, ಲಿಂಗದ ರೂಪದಲ್ಲೇ ನೋಡ್ತೀವಿ, ಇದ್ರ ಹಿಂದಿನ ರಹಸ್ಯ ಏನಾದರೂ ಇದೆಯಾ ಅಂತ? ಇದು ಹಿಂದಿನ ರಹಸ್ಯ ಅಂತಂದ್ರೆ ಅದು ಬಹಳಷ್ಟು ದೊಡ್ಡ ಕತೆ, ಅದನ್ನ ಸಣ್ಣ ಕಮ್ಮಿ ಸಮಯದಲ್ಲಿ ಹೇಳಲಿಕ್ಕೆ ಆಗಲ್ಲ, ಆದರೂ ಪ್ರಯತ್ನ ಪಡ್ತಾನೆ. ಪರಮೇಶ್ವರ ಮತ್ತೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಮೂರು ಶಾಪಗಳು ಬರುತ್ತೆ ಮಹರ್ಷಿಗಳಿಂದ. ಆ ಭೃಗು ಮಹರ್ಷಿಗಳು ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಹೋಗ್ತಾರೆ, ಮತ್ತೆ ಬ್ರಹ್ಮನ ಸನ್ನಿಧಾನಕ್ಕೆ ಹೋಗ್ತಾರೆ, ಮತ್ತು ವಿಷ್ಣು ಈಶ್ವರನ ಸನ್ನಿಧಾನಕ್ಕೆ ಹೋಗ್ತಾರೆ. ಮೊದಲನೇದಾಗಿ ಬ್ರಹ್ಮನ ಸನ್ನಿಧಾನಕ್ಕೆ ಹೋದಾಗ ಸಂಗೀತ ವೀಣೆಯನ್ನು ಬಾರಿಸ್ತಾ ಇರ್ತಾಳೆ ಸರಸ್ವತಿ. ಆ ಸಮಯದಲ್ಲಿ ಬ್ರಹ್ಮ
ಆ ಭೃಗು ಮಹರ್ಷಿಗಳನ್ನ ನೋಡೋದಿಲ್ಲ. ಆ ತರದ್ದು ನೋಡಿದಂತ ಸಮಯದಲ್ಲಿ ಒಂದು ಶಾಪವನ್ನು ಕೊಟ್ಬಿಡ್ತಾರೆ, ಭೂಲೋಕದಲ್ಲಿ ನಿನಗೆ ಪೂಜೆ ಇಲ್ಲದೇ ಹೋಗ್ಲಿ ಅಂತ. ಹಾಗೆ ಈಶ್ವರನ ಸಮೀಪಕ್ಕೆ ಬಂದಾಗ ಈಶ್ವರ ತಾಂಡವವಾಡ್ತಾ ಇರ್ತಾನೆ, ಹಾಗಾಗಿ ನಿನಗೆ ವಿಗ್ರಹ ರೂಪದಲ್ಲಿ ಪೂಜೆನೇ ಬೇಡ, ಲಿಂಗದ ರೂಪದಲ್ಲಿ ನೀನೆಲ್ಲರೂ ಪೂಜೆ ಮಾಡಲಿ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಮಹಾವಿಷ್ಣುವಿನ ಬಳಿಗೆ ಹೋದಾಗ ಮಹಾವಿಷ್ಣು ಶಾಪ ಕೊಟ್ಟಿರೋದು ತಲುಪೋದಿಲ್ಲ, ಕೊನೆಗೆ ಆ ಕಣ್ಣನ್ನು ತೆಗೆದು ಮತ್ತೆ ಋಷಿಗಳ ಒಂದು ಪ್ರಾಯಶ್ಚಿತ್ತ ಆಗುತ್ತೆ, ಲಕ್ಷ್ಮೀದೇವಿ ಮತ್ತೆ ಭೂಲೋಕಕ್ಕೆ ಬರ್ತಾಳೆ. ಇದೆಲ್ಲ ಕಥೆಗಳು. ಇದು ಒಂದು ಮಹರ್ಷಿಗಳ ಶಾಪದಿಂದ ಲಿಂಗ ಅನ್ನುವಂಥದ್ದು ಒಂದು ಉದ್ಭವ ಆಯಿತು. ಈ ಲಿಂಗ ಉದ್ಭವ ಆಗಿದ್ದ ಮೇಲೆ ಅದು ಸದಾಕಾಲ ಲಿಂಗ ಪೂಜೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ. ಆದರೂ ಕೆಲವೊಂದು ಜಾಗದಲ್ಲಿ ಶಿವ ವಿಷ್ಣುವಿನ ದೇವಸ್ಥಾನ ನೋಡಿ, ಶಿವ ವಿಷ್ಣುವಿನ ಭೇದವನ್ನು ಮಾಡಲೇಬಾರದು ಅಂತೇಳಿ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಂಕರ ನಾರಾಯಣ ಅನ್ನುವಂತಹ ಒಂದು ದೇವಾಲಯಗಳು ಇದೆ ನಮ್ಮ ಪ್ರಪಂಚದಲ್ಲಿ, ಸುಮಾರು ಜಾಗದಲ್ಲಿ ಇದೆ ಇದು. ಆ ಶಂಕರ ನಾರಾಯಣ ಅಂತಂದರೆ ಈಶ್ವರನ ಅರ್ಧ ಶರೀರ, ನಾರಾಯಣನ ಅರ್ಧ ಶರೀರ ಪೂಜೆ ಮಾಡುವಂಥ ಜಾಗಗಳಿದೆ, ಅದರಲ್ಲಿ ನಾವು ಈಶ್ವರನ ಒಂದು ಸ್ವರೂಪದ ಪೂಜೆಗಳನ್ನು ನೋಡಬಹುದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಉತ್ಸವ ವಿಗ್ರಹಗಳು ಅಂತ ಹೇಳ್ತೀವಿ ದೇವಸ್ಥಾನದಲ್ಲಿ, ಮೂಲ ವಿಗ್ರಹ ಲಿಂಗದ ರೂಪದಲ್ಲಿದ್ದರೂ ಉತ್ಸವ ವಿಗ್ರಹ ನಾವು ಸಾಕ್ಷಾತ್ ಪರಶಿವನ ರೂಪದಲ್ಲೇ ನಾವು ಕಾಣ್ಬೋದು. ಅದಲ್ಲದೆ ಸುಮಾರು ಜನ ಮನೆಯಲ್ಲಿ ಫೋಟೋಗಳನ್ನು ಕೂಡ ಇಟ್ಕೊಂಡಿರ್ತಾರೆ, ಅದು ಕೂಡ ಪರಶಿವನ ಒಂದು ಮೂರ್ತಿ ಇರುತ್ತೆ, ಯಾರು ಲಿಂಗದ ರೂಪದಲ್ಲಿರ್ತಕ್ಕಂಥ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಲ್ಲ. ಹಾಗಾಗಿ ಕೃಷ್ಣ ಶಿಲೆ ಕಲ್ಲಿನ ವಿಗ್ರಹ ಅಂತ ಏನು ಹೇಳ್ತೀವಿ, ಆ ವಿಗ್ರಹ ಮಾತ್ರ ನಮಗೆ ಲಿಂಗದ ರೂಪದಲ್ಲಿ ಇರತಕ್ಕಂಥದ್ದು. ಓಕೆ, ಇವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಶಿವನ ಲಿಂಗವನ್ನ ಇಟ್ಕೋಬಹುದಾ, ಅದಕ್ಕೆ ಏನಾದರೂ ನಿಯಮನಿಷ್ಠೆ ಇದೆಯಾ, ಅಥವಾ ಅದಕ್ಕೆ ಹೇಗೆ ಯಾವ ದಿಕ್ಕಿನಲ್ಲಿ ಏನಾದರೂ ಇಡಬೇಕು ಅಂತ ಏನಾದರೂ ಇದೆಯಾ, ಹೇಗದು? ಖಂಡಿತವಾಗಲು ನಿಷ್ಠೆ ನಿಯಮ ಅನ್ನುವಂಥದ್ದು ಪ್ರಾಯಶಃ ನಮ್ಮ ಭಾರತ ದೇಶದಲ್ಲೇ ಅದನ್ನ ಕಂಡುಹಿಡಿದ್ರು ಅಂತ ನಾನು ಹೇಳ್ಬೋದು. ಯಾಕೆಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಭಾವ ಶ್ರದ್ಧೆ, ಭಗವಂತನ ಪೂಜೆ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ, ಇವೆಲ್ಲವನ್ನ ಕೂಡ ಬೇರೆ ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಮನೆಯಲ್ಲಿ ಪ್ರತಿನಿತ್ಯ ಲಿಂಗವನ್ನು ಇಟ್ಕೊಂಡು ಆರಾಧನೆ ಮಾಡ್ತಾ ಇದ್ದೀರಿ ಅಂತಂದರೆ, ಅದಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಲೇಬೇಕು. ನಿಮ್ಮ ಕೈಯನ್ನು ಈ ಥರ ತಗೊಂಡು ಆ ಲಿಂಗವನ್ನು ಒಳಗಿಟ್ಕೊಂಡು ಈಗ ಮುಚ್ಚಿಟ್ಕೊಂಡ್ರೆ ನಿಮಗೆ ಕಾಣಬಾರದು. ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಲಿಂಗ ಇತ್ತು ಅಂತಂದರೆ ಮನೆಯಲ್ಲಿ ಇಟ್ಟರೂ ಕೂಡ ನೀವು ನಿತ್ಯ ಪೂಜೆ ಮಾಡಲಿಲ್ಲ ಅಂದರೂ, ಅಭಿಷೇಕ ಮಾಡಲಿಲ್ಲ ಅಂದರೂ ನಡೆಯುತ್ತೆ. ದಿನ ನೀವು ಆಫೀಸ್ಗೋ ಅಥವಾ ಕೆಲಸಕ್ಕೆ ಹೋಗಬೇಕಾದ ಅಥವಾ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಕೆಲಸ ಮುಗಿಸ್ಕೊಂಡು ಸಣ್ಣ ಪುಟ್ಟ ಪೂಜೆಯನ್ನು ಮಾಡಿ ಧೂಪ ದೀಪ ಮಂಗಳಾರತಿಯನ್ನು ಮಾಡುವಂಥದ್ದು ಸರಿ. ಅದಕ್ಕಿಂತ ದೊಡ್ಡದಾಗಿತ್ತು ಅಂತಂದರೆ ಅಲ್ಲಿ ಮೂರ್ತಿಯ ಅಂಶ ಆವಾಹನೆ ಆಗಿಬಿಡುತ್ತೆ. ಸುಮಾರು ಜನ ಇಷ್ಟು ದೊಡ್ಡದಾಗಿಟ್ಕೊಂತಾರೆ, ಸುಮಾರು ಜನ ಹತ್ತಾರು ಜನ ನೋಡಿ ನಾನು ಹೊಗಳಿ ಅಂತ ದೊಡ್ಡ ದೊಡ್ಡದಾಗಿ ಲಿಂಗವನ್ನು ಇಟ್ಕೊಂಡು ಆರಾಧನೆ ಮಾಡ್ತಿರ್ತಾರೆ ಮನೆಯಲ್ಲಿ. ಇದು ಅಶಾಸ್ತ್ರೀಯವಾಗುತ್ತೆ. ಶಾಸ್ತ್ರೀಯವಾಗಿ ಆಗಬೇಕು ಅಂತಂದರೆ ನಿತ್ಯ ಆರಾಧನೆ ಆಗಬೇಕು. ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಊಟವನ್ನು ಕೊಡುವಂಥದ್ದು, ಹಾಲನ್ನು ಕೊಡುವಂಥದ್ದು, ಹೇಗೆ ನಾವು ಇದನ್ನು ಮಾಡಿದ್ರೆ ಮಗು ಬೆಳೆಯುತ್ತೋ ಹಾಗೆ ನಮ್ಮ ಮನೆಯಲ್ಲಿ ಒಂದು ಲಿಂಗವನ್ನು ಇಟ್ಟಾಗ ಒಂದು ಮಗುವಿನ ಸ್ವರೂಪವಾಗಿರುತ್ತೆ. ಆ ಮಗುವಿನ ಆಲನೆ ಪಾಲನೆ ಹೇಗೆ ಮಾಡ್ತೀವೋ ಹಾಗೆ ಪರಮೇಶ್ವರನನ್ನು ಆರಾಧನೆ ಮಾಡಬೇಕು. ಈ ರೀತಿಯಾಗಿ ಪ್ರತಿನಿತ್ಯ ಆರಾಧನೆ ಮಾಡ್ತಿದ್ರೆ ಭಗವಂತನ ಅನುಗ್ರಹ ಮನೆಯಲ್ಲಿ ಸಾನ್ನಿಧ್ಯ ಹೊಂದುತ್ತೆ, ಮನೆ ದೇವಸ್ಥಾನ ಆಗುತ್ತೆ, ದೇವಸ್ಥಾನ ಆದರೆ ಕಷ್ಟಗಳು ಇರೋದಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಲಿಂಗ ಅನ್ನುವಂಥದ್ದು ಪಾಲನೆ ಮಾಡಲೇಬೇಕಾಗಿರ್ತಕ್ಕಂಥ ನಿಯಮಗಳು. ಅದು ಮುಷ್ಟಿಯ ಒಳಗಡೆ ಇತ್ತಂದರೆ ತೊಂದರೆ ಇಲ್ಲ, ಮುಷ್ಟಿಗಿಂತ ದೊಡ್ಡದಾಗಿತ್ತಂದರೆ ಅದಕ್ಕೆ ಬೇಕಾದಂಥ ಅಭಿಷೇಕ ನೈವೇದ್ಯಗಳು ಆಗಲೇಬೇಕು. ಇದನ್ನು ನೀವೇ ನಿರ್ಧಾರ ಮಾಡಿಕೊಂಡು ತದನಂತರವಾಗಿ ನಿಯಮಗಳನ್ನು ಪಾಲನೆ ಮಾಡಿ ಶುಭವಾಗುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನೊಂದು, ಶಿವನ ಪೂಜೆಯನ್ನ ಎಲ್ಲರೂ ಮಾಡ್ಬೋದಾ ಅಥವಾ ಇಂಥವ್ರು ಮಾಡಬಾರ್ದು ಇಂಥವ್ರು ಮಾಡಬೇಕು ಅನ್ನೋದು ಏನಾದರೂ ಇದೆಯಾ ಅಂತ? ಖಂಡಿತ ಇಲ್ಲಮ್ಮ. ಆ ಥರದ್ದು ಬಹಳಷ್ಟು ಜನ ಈ ಒಂದು ಸಂದೇಹಗಳನ್ನು ಕೇಳ್ತಾರೆ. ನೀವು ಪ್ರೇಕ್ಷಕ ಪ್ರಭುಗಳು ಮನಸ್ಸಲ್ಲಿರ್ತಕ್ಕಂಥ ಸಂದೇಹವನ್ನು ಕೇಳಿದ್ದೀರಾ. ಯಾಕೆಂತಂದರೆ ಸುಮಾರು ಜನಕ್ಕೆ ಈಶ್ವರನ ಆರಾಧನೆ ಮಾಡಬಾರ್ದು ಅಂತೇಳಿ, ಭೋಳಾಶಂಕರ ಪರಮೇಶ್ವರ ಈಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳು ಯಾವುದೇಳಿ, ಮೊದಲನೇದು ಶವಭಸ್ಮ ಅಂತ ಹೇಳ್ತೀವಿ, ಸ್ಮಶಾನದಲ್ಲಿ ಸಿಗುವಂಥ ಭಸ್ಮ. ಹಾಗಂತ ನಾವು ಸ್ಮಶಾನದಲ್ಲಿ ಹೋಗಿ ಭಸ್ಮ ತಗೊಂಡು ಪೂಜೆ ಮಾಡಬೇಕು ಅಂತಲ್ಲ, ವಿಭೂತಿಯನ್ನು ಅಭಿಷೇಕ ಮಾಡಬೇಕು, ಅರ್ಚನೆ ಮಾಡಬೇಕು, ಅದನ್ನು ಧಾರಣೆ ಮಾಡಬೇಕು ಮೊದಲನೇದು. ಎರಡನೇದು ಬಿಲ್ವ ಪತ್ರೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಮೂರನೇದು ನೀರು, ರುದ್ರವನ್ನು ಮಂತ್ರವನ್ನು ಹೇಳಿಕೊಂಡು ನೀರನ್ನು ಭಗವಂತನಿಗೆ ಹಾಕಿದ್ರೆ ಬಹಳಷ್ಟು ಸಂತೋಷ ಪಡ್ತಾನಂತೆ. ನಿಮಗಿಷ್ಟ ಆಗಿರ್ತಕ್ಕಂಥ ಸಿಹಿ ಪದಾರ್ಥಗಳು ತಿಂದಾಗ ನಿಮಗೆ ಸಂತೋಷ ಆಗುತ್ತೆ, ಅದು ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಇದ್ದರೆ ನಿಮಗೆ ಸಂತೋಷ ಆಗುತ್ತೆ, ಮದುವೆ ಅಂತ ಬಂದರೆ ಸಂತೋಷ ಆಗುತ್ತೆ. ಹಾಗೆ ಭಗವಂತನಿಗೆ ನೀರನ್ನು ಹಾಕಿ ರುದ್ರವನ್ನು ಹಿಡಿದ್ರೆ ಸಂತೋಷ ಆಗುತ್ತೆ. ಆ ಮೂರನೇದು ರುದ್ರ. ನಾಲ್ಕನೇದು ರುದ್ರಾಕ್ಷಿ, ವಿಶೇಷವಾದಂಥ ಒಂದು ರುದ್ರಾಕ್ಷಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಭಗವಂತನ ತೃಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಇವಾಗ ನಮಗೊಂದು ಮೂಡುವಂಥ ಪ್ರಶ್ನೆ ಅಂದರೆ, ವೈಜ್ಞಾನಿಕವಾಗಿ ಏನಾದರೂ ಶಿವರಾತ್ರಿಗೆ ನಂಟಿದೆಯಾ ಅಂತ ಒಂದು ಪ್ರಶ್ನೆ ಇದೆ. ಖಂಡಿತವಾಗಲಮ್ಮ. ವೈಜ್ಞಾನಿಕ ವಿಚಾರವಾಗಿ ನೋಡಿದಾಗ ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ ಇರುವಂತಹ ಹಬ್ಬಗಳಿಗೆಲ್ಲ ಒಂದು ವೈಜ್ಞಾನಿಕ ಇದೆ. ಶಿವರಾತ್ರಿಯನ್ನು ನಾವು ಹಬ್ಬ ಅಂತಲೇ ನಾವು ಕರಿತೀವಿ. ಇದು ಶಿವನ ಹಬ್ಬ, ಶಿವನ ಭಕ್ತರಾದಂಥ ನಮ್ಮ ಹಬ್ಬ. ಹಾಗಾಗಿ ಶಿವಾಲಯಕ್ಕೆ ಭೇಟಿ ಮಾಡುವಂಥದ್ದೇ ಒಂದು ವಿಶೇಷ, ಆಲಯದಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾವು ಹೊಂದುವಂಥದ್ದು ಇನ್ನೊಂದು ವಿಶೇಷ. ವೈಜ್ಞಾನಿಕ ಕಾರಣಗಳು ನೋಡಿ, ಪ್ರಕೃತಿ
ತನ್ನ ಶಕ್ತಿಯನ್ನ ಎಲ್ಲವೂ ಪಂಚಭೂತಗಳಲ್ಲೇ ಅಡಗಿದೆ. ಪೃಥ್ವಿ, ಆಪಃ, ತೇಜೋ, ವಾಯು, ಆಕಾಶ, ಇದು ಪಂಚಭೂತಗಳು. ಭಗವಂತನನ್ನ ನಾವು ಪಂಚಭೂತಗಳಿಂದನೇ ಪೂಜೆ ಮಾಡ್ತೀವಿ. ನೀರಿನಿಂದ ಅಭಿಷೇಕ ಮಾಡ್ತೀವಿ, ಅದೊಂದು ಭೂತವಾಯಿತು. ಅಗ್ನಿಯಿಂದ ಆರಾಧನೆ ಮಾಡ್ತೀವಿ, ಅದೊಂದು ಭೂತವಾಯಿತು. ಹೀಗೆ ಪಂಚಭೂತಗಳಿಲ್ಲದೆ ನಾವು ಭಗವಂತನ ಆರಾಧನೆ ಮಾಡಲಿಕ್ಕೆ ಆಗದೇ ಇಲ್ಲ. ಹಾಗಾಗಿ ವೈಜ್ಞಾನಿಕ ಹಿನ್ನೆಲೆ ಅನ್ನುವಂಥದ್ದು ಪ್ರತಿಯೊಂದು ಹಬ್ಬದಲ್ಲೂ ತನ್ನದೇ ಆದಂಥ ವೈಶಿಷ್ಟ್ಯನ ಹೊಂದಿದೆ. ಆದರೆ ಒಂದೊಂದು ಹಬ್ಬದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಪೂಜೆಯನ್ನು ಮಾಡ್ತಾರೆ, ಒಂದೊಂದು ಹಬ್ಬದಲ್ಲಿ ಹೊಸ ವಸ್ತ್ರವನ್ನು ಧರಿಸಿಕೊಂಡು ಪೂಜೆ ಮಾಡ್ತಾರೆ. ಈ ಥರದ ಕೆಲವೊಂದು ಪದ್ಧತಿಗಳಿದೆ. ಆದರೆ ಶಿವರಾತ್ರಿಯ ಹಬ್ಬದ ಪದ್ಧತಿಗಳನ್ನು ನಾವು ನೋಡಿದಾಗ ಈ ಸಮಯದಲ್ಲಿ ಹಿರಿಯರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು, ಭಗವಂತನ ಆರಾಧನೆ ಮಾಡುವಂಥದ್ದು, ಉಳುವಂಥ ಬಟ್ಟೆ ಶುದ್ಧವಾಗಿದ್ದರೆ ಸರಿ, ಹೊಸ ಬಟ್ಟೆನೇ ಬೇಕು ಅಂತೇನಿಲ್ಲ, ಮತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತಿಲ್ಲ, ಬಹಳಷ್ಟು ಆರಾಧನೆ ಕ್ರಮಗಳನ್ನು ನಾವು ತಿಳ್ಕೊಂಡು ವೈಜ್ಞಾನಿಕವಾದ ಕಾರಣ ಏನಪ್ಪ ಅಂತಂದರೆ ನಮ್ಮ ಹೊಟ್ಟೆಯು ಕೂಡ ಶುದ್ಧವಾಗುತ್ತೆ, ನಮ್ಮ ಕಣ್ಣು ಶುದ್ಧವಾಗುತ್ತೆ, ಸಶರೀರವಾಗಿರ್ತಕ್ಕಂಥ ಈ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಸದಾಕಾಲ ಭಕ್ತನ ಒಂದು ದೃಷ್ಟಿ ಭಗವಂತನ ಮೇಲಿದ್ದರೆ ನಿಮಗಿರ್ತಕ್ಕಂಥ ಕನ್ಫ್ಯೂಷನ್ ಮೈಂಡ್ಸು, ಅಂದರೆ ಸ್ಥಿರವಾದ ಮನಸ್ಸು ನಿಮ್ಮಲ್ಲಿರೋದಿಲ್ಲ, ಅದೆಲ್ಲ ನಿವೃತ್ತಿ ಆಗುತ್ತೆ. ಒಂದು ಪ್ರಬುದ್ಧತೆಯಾದಂಥ ಶಕ್ತಿ ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ವೈಜ್ಞಾನಿಕ ಕಾರಣ ಅಂತ ನೋಡಿದಾಗ ಸಂಪೂರ್ಣವಾಗಿ ನಿಮ್ಮ ಆರೋಗ್ಯ ವೃದ್ಧಿ, ಆಯುಷ್ಯ ವೃದ್ಧಿ ಅಂತ ನಾವು ಹೇಳ್ಬೋದು. ಜ್ಞಾನವಿಚ್ಛೇತ್ ಮಹೇಶ್ವರ, ಜ್ಞಾನವನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿ ಕೇವಲ ಭಗವಂತ ಅಂತ ಪರಮೇಶ್ವರನ ಮಾತ್ರ ಇರೋದ್ರಿಂದ ವೈಜ್ಞಾನಿಕವಾಗೂ ಈ ಕಾರಣಗಳನ್ನು ತಿಳ್ಕೊಂಡು ನೀವು ಆರಾಧನೆ ಮಾಡೋದ್ರಿಂದ ಶಿವ ನಿಮ್ಮನ್ನು ಮೆಚ್ಚಿ ಅನುಗ್ರಹ ಮಾಡ್ತಾನೆ. ಹಾಗೆ ಇನ್ನು ಒಂದೇ ಒಂದಂದ್ರೆ ಈ ಬಾರಿ ಶಿವರಾತ್ರಿ ಹಬ್ಬವನ್ನ ಯಾವ ಮುಹೂರ್ತದಲ್ಲಿ ಶುರು ಮಾಡ್ಬೇಕು, ಅಂದ್ರೆ ಪೂಜೆಯನ್ನ ಶುರು ಮಾಡ್ಬೇಕು ಅಂತ ಅಷ್ಟೇ. ಮನೆಯಲ್ಲಿ ಮಾಡುವಂತದ್ದಕ್ಕೆ ನಮಗೆ ಕ್ರಮವನ್ನ ತಿಳಿಸಲಿಲ್ಲ. ಯಾಕಂದ್ರೆ ಶಿವರಾತ್ರಿ ಆರಾಧನೆ ಮನೆಯಲ್ಲಿ ಸುಮಾರು ಸಾಕಷ್ಟು ಜನ ಮಾಡ್ತಾರೆ. ಪರಮೇಶ್ವರನಿಗೆ ಸಮಯವೇ ಇಲ್ಲ. ರಾಹು ಕಾಲದಲ್ಲೂ ಪೂಜೆ ಮಾಡ್ಬೋದು, ಯಮಗಂಡ ಕಾಲದಲ್ಲೂ ಪೂಜೆ ಮಾಡ್ಬೋದು. ಸಮಯ ಅಂತ ಪರಶಿವನಿಗಿಲ್ಲ, ಅಂದ್ರೆ ದೇವರಿಗಿಲ್ಲ, ನಮಗೆ ಮಾತ್ರನೇ ಸಮಯ ಅಂತ. ಸಾಧಾರಣವಾಗಿ ನಮಗೆ ಯಾಮ ಪೂಜೆ ಅಂತ ಹೇಳ್ತೀವಿ, ಸಂಜೆ 6 ಗಂಟೆ ಅಂದ್ರೆ ಚತುರ್ದಶಿ ದಿನ ಸಂಜೆ 6 ಗಂಟೆಗೆ ಪ್ರಾರಂಭ ಮಾಡಿ ಮಾರನೇ ದಿನ ಬೆಳಗ್ಗೆವರೆಗೂ ನಾವು ಆ 4 ಯಾಮ ಪೂಜೆಗಳನ್ನು ಮಾಡಿ ತದನಂತರವಾಗಿ ನಮ್ಮ ಒಂದು ನಿತ್ಯಕ್ರಿಯೆಗಳನ್ನು ಮಾಡುವಂಥದ್ದು. ಬೆಳಗ್ಗೆ ಯಾರು ನಿದ್ರೆ ಮಾಡಬಾರ್ದು, ಯಾಕಂದ್ರೆ ಮಾರನೇ ದಿನ ನಿದ್ರೆ ಮಾಡಿದ್ರೆ ಆ ಫಲ ಹೊಟ್ಟೋಗುತ್ತೆ. ಮಾರನೇ ದಿನ ರಾತ್ರಿನೇ ನಿದ್ರೆ ಮಾಡೋದ್ರಿಂದ ನಿಮಗೆ ಫಲ ಸಿಗುತ್ತೆ. ಹಾಗಾಗಿ ಮುಹೂರ್ತ ಅಂತ ನೋಡಿ ಶುರು ಮಾಡೋದಕ್ಕಿಂತ ಯಾಮ ಪೂಜೆ ಅಂತ ಪ್ರಾರಂಭ, ಸಂಜೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗಿನ ಜಾವದವರೆಗೂ ಮುಗಿಸಿ ಪರಶಿವನ 4 ಆರಾಧನೆ ಮಾಡಿದ್ರೆ ವಿಶೇಷವಾದ ಫಲವನ್ನು ಹೊಂದಬಹುದು. ತುಂಬಾ ಸಂತೋಷ ಆಯ್ತು ಗುರುಗಳೇ, ಶಿವರಾತ್ರಿ ಹಬ್ಬದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೊಟ್ರಿ. ನನ್ಗಂತೂ ಅಂದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಏನೇನು ಅನುಮಾನಗಳಿತ್ತು ಅದೆಲ್ಲ ನಾನು ಪರಿಹರಿಸ್ಕೊಂಡೆ ಅಂತ ಅನ್ಕೋತೀನಿ. ಸೊ ತುಂಬಾ ಥ್ಯಾಂಕ್ಸ್ ನಿಮ್ಗೆ, ಖಂಡಿತ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀರ. ಮತ್ತೆ ಇನ್ನೊಂದ್ಸಾರಿ ನೀವು ಬೇರೆ ಒಂದು ನಮ್ಮ ಒಂದು ವೀಕ್ಷಕರ ಏನೇನು ಪ್ರಶ್ನೆಗಳಿದೆ, ಸಂದೇಹಗಳಿದೆ, ಅದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಂತ ಕೇಳ್ಕೋತೀವಿ. ಈಗ ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಸನ್ಮಂಗಳ ನಿಭವಂತು. ಸೊ ಕೇಳಿಸ್ಕೊಂಡ್ರಲ್ಲ, ಶಿವರಾತ್ರಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಿ. ನಿಮ್ಮ ಮನಸ್ಸಿನಲ್ಲಿರೋ ಪ್ರಶ್ನೆಗಳನ್ನ ನಾನು ಕೇಳುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನೇ ಒಂದು ಅನುಮಾನಗಳಿದ್ರು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ, ಗುರುಗಳು ಅದಕ್ಕೆ ಪರಿಹಾರ ಕೊಡ್ತಾರೆ. ತುಂಬಾ ಥ್ಯಾಂಕ್ಸ್.